ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಕ್ಷೇತ್ರದ ತಾಲೂಕಿನ ಬೋದೂರ ಗ್ರಾಮದ ಮೃತ ರೈತ ಪರಸಪ್ಪ ಹನುಮಪ್ಪ ಗುರಿಕಾರ ಸಾಲದ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ ಸಾಂತ್ವನ ಹೇಳಲು ಅಧಿಕಾರಿಗಳಾಗಲಿ ಸಚಿವರಾಗಲಿ ಬಂದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ। ಸಾಲದ ಸುಳಿಯಲ್ಲಿ ಸಿಕ್ಕ ರೈತ ಪರಸಪ್ಪ ಹನುಮಪ್ಪ ಗುರಿಕಾರ ರೈತ ಮೃತಪಟ್ಟು ಒಂದು ವಾರ ಗತಿಸಿದ್ರು। ತಾಲೂಕಿನ ಯಾವ ಪಕ್ಷದ ಮುಖಂಡರು ಇತ್ತಕಡೆ ಮುಖ ಮಾಡದೆ ಇರುವುದು ದುರಂತವಾಗಿದ್ದು ಬೋದೂರ ಗ್ರಾಮಕ್ಕೆ ರಾಜಕಾರಣಿಗಳು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾರೆ। ಚುನಾವಣೆ ಮುಗಿದ ನಂತರ ಪುನಃ ಚುನಾವಣೆ ಬಂದಾಗಲೇ ಬೋದೂರ ಗ್ರಾಮದ ಜನತೆ ನೆನಪಾಗುತ್ತದೆ। ಯಾರು ಕೂಡ ಸೌಜನ್ಯಕ್ಕಾದರೂ ಇಲ್ಲಿಗೆ ಭೇಟಿ ನೀಡಿಲ್ಲ, ಬರೀ ರೈತಪರ ಜನಪರ ಮಣ್ಣಿನ ಮಕ್ಕಳು ಎಂದು ಹೇಳಕಷ್ಟೇ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದರು। ಅಮ್ಮರ ಏನಾಗಿತ್ರಿ ನಿಮ್ಮ ಯಜಮಾನರಿಗೆ? ಏನಂದ್ರೆ ಸುಮ್ಮನೆ ಯಜಮಾನಿ ಕೆಲಸ ಮಾಡಿದ್ರು, ಅವರು ಸಾಲ ಮಾಡಿದ್ರು, ಸಾಲ ಮಾಡಿ ಅಂತಿದ್ರು, ಮತ್ತು ಅದಕ್ಕೆ ಮಾಡಿ ಅದಕ್ಕೆ ಮಾಡ್ಕೊಂಡ್ರಿ। ಅವ್ರ ನಾಲ್ಕು ಮಂದಿ ಮಕ್ಕಳಾಗಿರಿ, ಇಬ್ಬರು ದೊಡ್ಡವರಾಗಿರಿ, ಮನೆಯಲ್ಲರಿ ಎಷ್ಟು ಮನೆಯಲ್ಲಿದ್ದೀವಿ, ನಮ್ಗೆಲ್ಲ ಭಾರಿ ಕಷ್ಟ ಐತ್ರಿ। ಯಾರು ಬಂದಿದ್ದಾರೆ ಇಲ್ಲಿವರೆಗೆ? ಯಾರು ಬಂದಿರು ಎಷ್ಟು ದಿನ ಅದು ಎಂಟು ದಿನ ಆತ್ರಿ, ನಾವೇ ಯಾರು ಒಬ್ಬರು ಬಂದಿಲ್ಲ ರೀ ನಮ್ಮ ಕಡೆ, ತಿರ್ಗಿ ನೋಡಿಲ್ಲ ರೀ। ಎಷ್ಟು ಸಾಲ ಆಗಿತ್ತು ರೀ ಅಂತ ನಿಮ್ಮ ಲೆಕ್ಕ? ಒಂದು 5 ಲಕ್ಷ ಆಗಿತ್ತು ರೀ। 5 ಲಕ್ಷಕ್ಕೆ ಅವರೆಲ್ಲ ಆಗಲೆಲ್ಲ ಮನೆಯಲ್ಲಿ ಇರ್ತಿದ್ರು ರೀ, ಅದು ಏನು ಒಂದ್ರ ಇರ್ತೀರಿ ಏನು ರೀ ಅಂತ ನಾವು ಮಾತಾಡ್ತಿದ್ವಿ ರೀ, ಮನೆಯೆಲ್ಲ ಊರಲ್ಲಿದ್ದರೆ ಆರಾಮ ಮಾಡ್ತೀನಿ। ನಮ್ಮ ಕ್ಷೇತ್ರ ಹಾಲಿ ಸಚಿವರನ್ನ ಅಥವಾ ಮಾಜಿ ಸಚಿವರನ್ನ ಕಂಡಂಥ ಕ್ಷೇತ್ರ, ಈ ಕ್ಷೇತ್ರದೊಳಗೆ ಬರೀ ನೀರಾವರಿ ಹೆಸರು ಹೇಳ್ಕೊಂತಾನೆ ರಾಜಕೀಯ ಮಾಡ್ತಾರೆ ಇಬ್ಬರು ಹೊರತಾಗಿ, ಸದ್ಯ ನೀರಾವರಿ ಆಗೋ ಟೈಮ್ನಾಗ ಅದು ಆಗೇ ಹಾಕಿರ್ತೈತೆ ಅದು। ಈಗ ಏನಪ್ಪ ಅಂದ್ರೆ ಒಂದು ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡು 8 ದಿವಸ ಆದರೂ ಅವ್ರಿಗೆ ಪರಿಹಾರ ಕೊಡಿಸಿಲ್ಲ ಅಂದ್ರೆ JDSನವರು ಕೋನನಗೌಡರು ಏನು ಮಾಡ್ತಾರೆ, ರಾಯರೆಡ್ಡಿ ಅವ್ರು ಏನು ಮಾಡ್ತಾರೆ, ಹಲಪ್ ಸಾಹೇಬ್ರು ಏನು ಮಾಡಕತ್ತಾರ, ಮತ್ತು ಮುಂದೆ ಸಂಸದರು MP ಅವ್ರು ಏನು ಮಾಡಕತ್ತಾರ? ಒಂದು ವೇಳೆ ತಕ್ಷಣ ಇವ್ರಿಗೆ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಇದರಿಂದ ರೈತ ಸಂಘದಿಂದ ಹೋರಾಟ ಮಾಡಿ ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕಾಗುತ್ತೆ। ಆದಷ್ಟು ನೀವು ಎಚ್ಚೆತ್ತುಕೊಂಡು ಅವರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಿಸಿ ಒಂದು ದಾರಿ ತೋರಿಸ್ರಿ ಅವರಿಗೆ ಅಂತಂದು ನಾ ಈ ಮುಖಾಂತರ ಹೇಳ್ಕೊತಾ ಇದ್ದೀನಿ। ಅಂದರೆ ಮುಂಬರುವ ದಿನದಲ್ಲಿ ಮುಂದಿನ ಶ್ರಾವಣದೊಳಗೆ ನಾವು ನೀರಾವರಿ ತರ್ತೇವೆ ಅಂತ ಹೇಳ್ಕ ಆನೆ ಪ್ರಮಾಣ ಮಾಡಿ ಏನಂತಲ್ಲ, ಈಗ ಹಾಲಿ ಸಚಿವರು ಏನಂತಲ್ಲ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಂತೀರಿ ನೀವು? ಸರ್ ಶ್ರಾವಣ ಅಂತಂದು ಇದೇ ಶ್ರಾವಣ ಅಂತ ಅವ್ರು ಹೇಳಿಲ್ಲ, ಶ್ರಾವಣ ಅಂತ ಹೇಳ್ಯಾರ ಅವರು, ಅವ್ರು ಇರುವರೆಗೂ ಶ್ರಾವಣ ಬರ್ತೈತಿ, ಶ್ರಾವಣ ಹೇಳ್ಕೊತ ಹೋಗ್ತಾರೆ, ಅದೇನು ನೀರಾವರಿ ಬರೋದು ಈಗೇ ಬರ್ತೈತೆ, ಅದೇನದು ಶ್ರಾವಣ ಅಂತ ಅಷ್ಟೇ ಹೇಳ್ಯಾರ ಅವರು। ಮುಂದಿನ ಕೇವಲ ಇಲೆಕ್ಷನ್ ಬಂದಾಗ ಮಾತ್ರ ಹಳ್ಳಿಗಳತ್ತ ಮುಖ ಮಾಡ್ತಾ ಇದ್ದಾರೆ, ಇಲೆಕ್ಷನ್ ಮುಂಚೆ 2 ತಿಂಗಳ ಇಲೆಕ್ಷನ್ ಇದೆ ಅಂದಾಗ ತೋಟದಲ್ಲಿ ಒಂದು ಕರು ಸತ್ರು ಕೂಡ ಎಲ್ಲರೂ ಭೇಟಿ ಕೊಟ್ಟು ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ। ಇಲೆಕ್ಷನ್ ಕಳೆದು ಮಂತ್ರಿ ಆದರೂ ಕೂಡ ಈ ಒಂದು ಬೋದೂರು ಗ್ರಾಮಕ್ಕೆ ಒಂದು ಕುಟುಂಬದವರು ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ್ರು ಯಾರೂ ಭೇಟಿ ಕೊಟ್ಟಿಲ್ಲ, ಆಮೇಲೆ ತಮ್ಮ ಮನೆಯಿಂದ ಕೊಡೋದು ಬೇಕಾಗಿಲ್ಲ, ಗೌರ್ಮೆಂಟ್ಲಿಂದ ಸರ್ಕಾರದಿಂದ ಅವ್ರಿಗೆ ಏನು ಸೌಲಭ್ಯ ಬೇಕು, ಏನು ಸಹಾಯ ಸಹಕಾರ ಬೇಕು ಅದನ್ನು ಮಾಡ್ತಾ ಇಲ್ಲ, ಎಲ್ಲರೂ ತಮ್ಮ ವೈಯಕ್ತಿಕ ವಿಚಾರಗಳಿಗೆ ಟೀಕೆ ಮಾಡ್ಕೊತ ಹೊಂಟಿದ್ದಾರೆ। ದಯವಿಟ್ಟು ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಫಸ್ಟು ಈ ಕುಟುಂಬಕ್ಕೆ ಒಂದು ನೆರವನ್ನು ಕೊಡ್ರಿ, ಆಮೇಲೆ ಮುಂದೆ ನೀವು ನೀರಾವರಿಯರ ಮಾಡಿರಿ, ಗಣಿಯರ ಮಾಡಿರಿ, ಏನಾದರೂ ಮಾಡಿರಿ, ಈ ಕುಟುಂಬನ ಫಸ್ಟ್ ನೀವು ಇದಕ್ಕೆ ಒಂದು ಪರಿಹಾರ ಕೊಡದೇ ಇದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ, ಕಳೆದ ಒಂದು ವಾರ ಆಯ್ತ್ರಿ। ಇದೇ ವೇಳೆ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಅಂದಪ್ಪ ಕೋಳೂರ, ಹೇಮಣ್ಣ ಸೋಂಪುರು, ಬಸವರಾಜಗೌಡ ಪಾಟೀಲ್, ಪ್ರಕಾಶ ಚೋಳಚಗುಡ್ಡ, ಯಮನೂರಪ್ಪ, ಚೀಗರಿ ಗಾಣದಾಳ, ಲಿಂಗರಾಜಗುಳೆ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು। ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಶ್ರೀ HK ವಿವೇಕಾನಂದರ ಜ್ಞಾನಭಿಕ್ಷೆ